ಎಲ್ಲರಿಗೂ ನಮಸ್ಕಾರ. ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ 2017ರಂದು ನಡೆದಂಥ ಅಬಕಾರಿ ಉಪನಿರೀಕ್ಷಕರ ನೇಮಕಾತಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಪೇಪರ್ 2. 150 ಪ್ರಶ್ನೆಗಳ ಎಮ್ ಸಿ ಕ್ಯೂ ಪ್ರಶ್ನೆ ಮತ್ತು ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮನೆ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನಿಮ್ಮಲ್ಲಿ ಮನವೇನಪ್ಪ ಅಂದರೆ, ನೀವೇನಾದರೂ ನಮ್ಮ ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಈ ಪರೀಕ್ಷೆಯ ಕುರಿತಾದಂಥ ಯಾವುದೇ ಅಪ್ಡೇಟ್ಸ್ ಇದ್ರೂ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೇನೆ. ಸೊ ಈ ಒಂದು ಪರೀಕ್ಷೆ ನಡೆದಿದ್ದು 2017ರ ಏಪ್ರಿಲ್ 30 ಅಬಕಾರಿ ಉಪನಿರೀಕ್ಷಕರ ನೇಮಕಾತಿಗೆ ನಡೆದಂಥ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇದು ಆಗಿರ್ತದೆ. ಒಂದು ಸಾರ್ವಜನಿಕ ಸ್ವಾಮ್ಯದ ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಈ ಕೆಳಗಿನ ಯಾವ ಸಚಿವಾಲಯದ ಆಡಳಿತದ ನಿಯಂತ್ರಣದಲ್ಲಿರುತ್ತದೆ ಅಥವಾ ನಿಯಂತ್ರಣದಲ್ಲಿದೆ? ಸರಿಯಾದ ಉತ್ತರ ರೈಲ್ವೆಗಳ ಸಚಿವಾಲಯ. ನಾನು ಆಪ್ಷನ್ಗಳನ್ನು ಓದೋದಿಲ್ಲ, ನೀವು ವಿಡಿಯೋ ಪಾಸ್ ಮಾಡಬೇಕಾದ್ರೆ ಆಪ್ಷನ್ಗಳನ್ನು ಓದ್ಕೋಬೋದು. ಪ್ರಶ್ನೆ 2, ಪ್ರತಿ ವರ್ಷ ಜನವರಿ 25ರಂದು ಸೈನಿಕರ ದಿನವನ್ನಾಗಿ ಏಕೆ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಜನರಲ್ ಕಾರ್ಯಪ್ಪ ಅವರು ಭಾರತೀಯ ಸೈನ್ಯದ ಮೊದಲ ಭಾರತೀಯ ಕಮಾಂಡರ್ ಮುಖ್ಯಸ್ಥರಾದಂಥ ದಿನ, ಆದ್ದರಿಂದ ಇದನ್ನು ಆಚರಣೆ ಮಾಡಲಾಗುತ್ತದೆ. 1960ರಲ್ಲಿ ಒಂದು ಶಾಸ್ತ್ರೀಯ ಆಧುನಿಕ ಅಮೇರಿಕ ಅಣುಕು ಪಕ್ಷಿಯನ್ನು ಕೊಲ್ಲಲು ಸಾಹಿತ್ಯದ ಪುಸ್ತಕವು ಪ್ರಕಟವಾಯಿತು ಮತ್ತು ತಕ್ಷಣವೇ ಅದು ಪುಲ್ಟಿಜರ್ ಬಹುಮಾನವನ್ನು ಗೆದ್ದುಕೊಂಡಿತು. ಈ ಕೆಳಗಿನವರಲ್ಲಿ ಆ ಪುಸ್ತಕದ ಲೇಖಕರು ಯಾರಾಗಿದ್ದಾರೆ? ಸರಿಯಾದ ಉತ್ತರ ಹಾರ್ಪರ್ ಲೀ. ಲೋಕಸಭೆಯ ಸ್ಪೀಕರ್ ಅಂದರೆ ಸಭಾಧ್ಯಕ್ಷರು ತಮ್ಮ ರಾಜೀನಾಮೆ ಪತ್ರವನ್ನು ಕೆಳಗಿನ ಯಾರಿಗೆ ಸಲ್ಲಿಸಬೇಕಾಗುತ್ತದೆ? ಸರಿಯಾದ ಉತ್ತರ ಲೋಕಸಭೆಯ ಉಪಸಭಾಪತಿಗಳಿಗೆ ಸಲ್ಲಿಕೆ ಮಾಡಬೇಕಾಗುತ್ತದೆ. ಈ ಕೆಳಗಿನವುಗಳಲ್ಲಿ ಯಾವುದು ರಾಜ್ಯನೀತಿ ನಿರ್ದೇಶಕ ತತ್ವಗಳಲ್ಲಿ ಒಂದಾಗಿದೆ? ಸರಿಯಾದ ಉತ್ತರ ಆಯ್ಕೆ 4, ರಾಜ್ಯವು ಪರಿಸರ ಸಂರಕ್ಷಣೆ ಮತ್ತು ಸುಧಾರಣೆಗೆ ಬದ್ಧವಾಗಿರುತ್ತದೆ. ಇದು ರಾಜ್ಯನೀತಿ ನಿರ್ದೇಶಕ ತತ್ವಗಳ ಭಾಗವಾಗಿದೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಆಯ್ಕೆಗಳನ್ನು ನೀವು ಓದ್ಕೋಬೋದು ವಿಡಿಯೋ ಪಾಸ್ ಮಾಡಿಬಿಟ್ಟು. ಸರಿಯಾದಂಥ ಉತ್ತರ 4, ಸಂಸತ್ತಿನ ಎರಡು ಸದನಗಳ ನಾಮನಿರ್ದೇಶನ ಸದಸ್ಯರುಗಳು ಉಪರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಮತದಾನದ ಹಕ್ಕನ್ನು ಹೊಂದಿರುತ್ತಾರೆ, ಆದರೆ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಮತದಾನದ ಹಕ್ಕನ್ನು ಹೊಂದಿರುವುದಿಲ್ಲ. ಈ ಕೆಳಗಿನ ಯಾವ ಸಮಿತಿಗಳು ರಾಜ್ಯಸಭೆಯಿಂದ ಸಹವರ್ತಿ ಸದಸ್ಯರಾಗಿರುತ್ತಾರೆ? ಸರಿಯಾದ ಉತ್ತರ ಸಾರ್ವಜನಿಕ ಲೆಕ್ಕ ಸಮಿತಿಯ ಸದಸ್ಯರು ರಾಜ್ಯಸಭೆಯಿಂದ ಸಹವರ್ತಿ ಸದಸ್ಯರಾಗಿರುತ್ತಾರೆ. ಎರಡು ಪಟ್ಟಿಗಳಿದೆ, ಒಂದು ಪಟ್ಟಿಯಲ್ಲಿ ಯೋಜನೆಗಳು ಮತ್ತೊಂದು ಪಟ್ಟಿಯಲ್ಲಿ ನದಿಗಳು, ಅದನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ನಾಗಾರ್ಜುನ ಸಾಗರ, ಪೊಚಮಪಾಳ್, ಕಾಕ್ರಾಪಾಳ್, ಹಿರಾಕುಡ್, ಇನ್ನೊಂದು ಕಡೆ ಗೋದಾವರಿ, ಕೃಷ್ಣ, ಮಹಾನದಿ, ತಾಪಿ ಮತ್ತು ಕಾವೇರಿ. ಇವುಗಳ ಗುಂಪನ್ನು ನಾವು ಸೇರಿಸೋದಾದರೆ ನಾಗಾರ್ಜುನ ಸಾಗರ, ಕೃಷ್ಣಾ ನದಿ, ಅದಾದಮೇಲೆ ಪೊಚಮಪಾಳ್, ಗೋದಾವರಿ ನದಿ, ಕಾಕ್ರಾಪಾರ್, ತಾಪಿ ನದಿ ಮತ್ತು ಹಿರಾಕುಡ್, ಮಹಾನದಿ. ಸರಿಯಾದ ಉತ್ತರ ಆಯ್ಕೆ 2 ಸರಿಯಾದಂಥ ಉತ್ತರ. ಮತ್ತೊಂದು ಪಟ್ಟಿ, ಒಂದು ಕಡೆ ಆದಿವಾಸಿಗಳ ಗುಂಪನ್ನು ಕೊಟ್ಟಿದ್ದಾರೆ, ಮತ್ತೊಂದು ಕಡೆ ರಾಜ್ಯಗಳನ್ನು ಕೊಟ್ಟಿದ್ದಾರೆ, ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಅಂಗಾಮಿ, ಬೈಗಾ, ಚುಟಿಯಾ, ಯೂರ್ವ ಇವು ಆದಿವಾಸಿ ಜನಾಂಗಗಳು. ಎಲ್ಲಿ ಕಂಡು ಬರ್ತವೆ ಅನ್ನೋ ರಾಜ್ಯಗಳನ್ನು ಕೊಟ್ಟಿದ್ದಾರೆ, ಮಧ್ಯಪ್ರದೇಶ್, ನಾಗಾಲ್ಯಾಂಡ್, ತಮಿಳುನಾಡು, ಅಸ್ಸಾಂ. ಇದನ್ನು ನೀವು ಸರಿಯಾದ ಉತ್ತರಗಳನ್ನು ಗುರುತಿಸೋದಾದರೆ ಅಂಗಾಮಿ ನಾಗಾಲ್ಯಾಂಡಲ್ಲಿ ಕಂಡುಬರ್ತದೆ, ಬೈಗಾ ಮಧ್ಯಪ್ರದೇಶದಲ್ಲಿ ಕಂಡುಬರ್ತದೆ, ಚೂಟಿಯಾ ಅಸ್ಸಾಂ ಕಂಡುಬರ್ತದೆ, ಯೂರ್ವ ತಮಿಳುನಾಡಲ್ಲಿ ಕಂಡುಬರ್ತದೆ. ಮಧ್ಯರಾತ್ರಿಯ ಕತ್ತಲೆಯಲ್ಲಿ ಕಾಂಗ್ರೆಸ್ ತೆವಳುತ್ತಿದ್ದಾಗ ಮಹಾತ್ಮ ಗಾಂಧೀಜಿ ರಾಜಕೀಯದಿಂದ ಹಿಂದೆ ಸರಿದು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಇದು ಭಾರತೀಯ ರಾಷ್ಟ್ರೀಯ ಚಳವಳಿಯ ಯಾವ ಅವಧಿಯಾಗಿದೆ? ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ ಅಂತಿದೆ, ಅಂದರೆ ದುಂಡು ಮೇಜಿನ ಪರಿಷತ್ತಿನ ವೈಫಲ್ಯ ಮತ್ತು ತತ್ಪರಿಣಾಮ, ಅಸಹಕಾರೋತ್ತರದ ಘಟ್ಟ, 1930ರ ವಿಶ್ವದಾದ್ಯಂತ ಜಾಗತಿಕ ಕುಸಿತ.
ಇವು ಮೂರು ಕೂಡ ಕಾರಣ. ಹಾಗಾಗಿ ಈ ಮೇಲಿನ ಯಾವುವು ಅಲ್ಲ, ಆಯ್ಕೆ ನಾಲ್ಕು ಅನ್ನೋದನ್ನು ಗುರುತಿಸ್ಬೇಕು. ಸೊ ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಮೂರು ಹೇಳಿಕೆಗಳು ಕೂಡ ಈ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗೆ ಸಮಂಜಸವಾದ ಉತ್ತರ ಆಗ್ತಿಲ್ಲ. ಹಾಗಾಗಿ ಈ ಮೇಲಿನ ಯಾವುವು ಅಲ್ಲ. ಕೆಲವು ಪ್ರಮುಖ ನಿಯತಕಾಲಿಕೆಗಳು ಮತ್ತು ವಾರ್ತಾಪತ್ರಿಕೆಗಳು ಹಾಗೂ ಅದರ ಕರ್ತೃಗಳನ್ನು ವಸಾಹತು ಅವಧಿಗೆ ಸಂಬಂಧಿಸಿದಂತೆ ನೀಡಲಾಗಿದೆ. ಈ ಪೈಕಿ ಸರಿಯಾದ ಜೋಡಿ ಪತ್ತೆ ಮಾಡಿ. ದಿ ಮದರ್ಲ್ಯಾಂಡ್, ಮಜರ್ ಉಲ್ ಹಕ್, ಅಲ್ ಹಿಲಾಲ, ಅಬ್ದುಲ್ ಕಲಾಂ ಆಜಾದ್, ಹಿಂದೂಸ್ತಾನ್, ಎಂ ಮಾಳವಿಯ, ಬಾಂಬೆ ಕ್ರಾನಿಕಲ್, ಸರ್ ಫಿರೋಜ್ ಶಾ ಮೆಹ್ತಾ, ಇಷ್ಟನ್ನು ಕೊಟ್ಟಿದ್ದಾರೆ. ಸರಿಯಾದ ಜೋಡಿ ಯಾವುದು ಅಂತ ಸಂಕೇತಗಳ ಸಹಾಯದಿಂದ ನೀವು ಗುರುತಿಸ್ಬೇಕು. ಸಂಕೇತಗಳನ್ನು ನೀವಿಲ್ಲಿ ನೋಡಿ ಕಾಣ್ಬೋದು. ಸರಿಯಾದ ಉತ್ತರ ನಾಲ್ಕು ಸರಿ, ಎ ಬಿ ಸಿ ಡಿ. ವಸಾಹತು ಅವಧಿಯಲ್ಲಿ ಕೆಲವು ಐತಿಹಾಸಿಕ ಪ್ರಮುಖ ಘಟನೆಗಳು ನಡೆದಿದ್ದು ಆ ಸಂದರ್ಭದಲ್ಲಿನ ಗವರ್ನರ್ ಜನರಲ್ಗಳ ಜೋಡಿಯನ್ನು ನೀಡಲಾಗಿದೆ. ಈ ಮೇಲಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿದೆ? ಶಿಮ್ಲಾ ಸಮಾವೇಶ, ವೆವೆಲ್, ಮೋಪ್ಲಾ ದಂಗೆ, ರೀಡಿಂಗ್, ಗ್ರಾಂಟಿಂಗ್ ಆಫ್ ಕಮ್ಯುನಲ್ ಅವಾರ್ಡ್, ಬಿಲ್ಲಿಂಗ್ಡನ್, ಪಾಕಿಸ್ತಾನಕ್ಕೆ ಮೊದಲ ಬೇಡಿಕೆ, ವಿನ್ಲಿತ್ ಗೋ. ಇವು ನಾಲ್ಕರಲ್ಲಿ ಯಾವುದು ಸರಿಯಾಗಿದೆ ಅಂತ ಗುರುತಿಸಿ ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ ನಾಲ್ಕು ಕೂಡ ಸರಿ ಇರೋದ್ರಿಂದ ಆಪ್ಷನ್ ನಾಲ್ಕು, ಎ ಬಿ ಸಿ ಡಿ. ಪ್ರಶ್ನೆ 18 ಪಟ್ಟಿಯನ್ನು ಕೊಟ್ಟಿದ್ದಾರೆ. ಪ್ರಶ್ನೆ 13 ಸಾರಿ, ಪಟ್ಟಿಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಹಕ್ಕಿಗಳು, ಮತ್ತೊಂದು ಕಡೆ ಅವುಗಳು ದೊರೆತ ಸ್ಥಳಗಳು. ಹಕ್ಕಿಗಳು ಯಾವುದು ಅಂತ ನೋಡೋದಾದರೆ ಆಸ್ಟ್ರಿಚ್, ಹೇಮು, ರಿಯಾ, ಕಿವಿ, ನ್ಯೂಜಿಲ್ಯಾಂಡ್, ದಕ್ಷಿಣ ಅಮೇರಿಕಾ, ಆಫ್ರಿಕಾ, ಆಸ್ಟ್ರೇಲಿಯಾ. ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸರಿಯಾದಂಥ ಜೋಡಿಗಳಂತ ನಾವು ಮಾಡೋದಾದರೆ ಆಸ್ಟ್ರಿಚ್ ಆಫ್ರಿಕಾ, ಯಮು ಆಸ್ಟ್ರೇಲಿಯಾ, ರಿಯಾ ನ್ಯೂಜಿಲ್ಯಾಂಡ್. ಸಾರಿ, ಇಲ್ಲಿ ರಿಯಾ ದಕ್ಷಿಣ ಅಮೆರಿಕಾ ಬರುತ್ತೆ, ಕಿವಿ ನ್ಯೂಜಿಲ್ಯಾಂಡ್. ಅದರಿಂದ ಅವ್ರನ್ನ ಸಾಮಾನ್ಯವಾಗಿ ನ್ಯೂಜಿಲ್ಯಾಂಡ್ನ ಕಿವೀಸ್ ಅಂತ ನಾವು ಕರಿತೀವಿ. ಸುಲಭವಾಗಿ ಇದೊಂದನ್ನು ಗುರುತಿಸ್ಬೋದು. ಆಸ್ಟ್ರಿಚ್ ಆಫ್ರಿಕಾ, ಎಮು ಆಸ್ಟ್ರೇಲಿಯಾ, ರಿಯಾ ದಕ್ಷಿಣ ಅಮೆರಿಕಾ, ಮತ್ತು ಕಿವಿ ನ್ಯೂಜಿಲ್ಯಾಂಡ್. ಪ್ರಶ್ನೆ 14, ಧ್ರುವ ನಕ್ಷತ್ರ ಚಲಿಸುವಂತೆ ತೋರುವುದಿಲ್ಲ ಏಕೆಂದರೆ? ಅದು ಭೂಮಿಯ ಭ್ರಮಣ ಅಕ್ಷಕ್ಕೆ ರೇಖೀಯವಾಗಿರುತ್ತದೆ ಅಥವಾ ರೇಖೀಯವಾಗಿದೆ. ಈ ಒಂದು ಕಾರಣದಿಂದ ಧ್ರುವ ನಕ್ಷತ್ರಗಳು ಚಲಿಸುವಂತೆ ನಮಗೆ ಗೋಚರವಾಗುವುದಿಲ್ಲ. ಯಾವ ನಗರಗಳ ಗುಂಪು ಹೆಚ್ಚು ಕಡಿಮೆ ಅದೇ ಅಕ್ಷಾಂಶದಲ್ಲಿ ನೆಲೆಗೊಂಡಿವೆ? ಸರಿಯಾದ ಉತ್ತರ ಮಂಗಳೂರು, ಬೆಂಗಳೂರು ಮತ್ತು ಚೆನ್ನೈ. ಕಾಯಿಲೆಗಳು ಮತ್ತು ಕಾಯಿಲೆಗಳ ವಿಧಗಳ ಬಗ್ಗೆ ಒಂದು ಪಟ್ಟಿಯನ್ನು ನೀಡಿದ್ದಾರೆ. ಹೆಮೋಫಿಲಿಯಾ, ಮಧುಮೇಹ, ರಿಕೆಟ್ಸ್, ರಿಂಗ್ವರ್ಮ್. ಮತ್ತೊಂದು ಕಡೆ ಹಾರ್ಮೋನು ಏರುಪೇರು, ವಂಶವಾಹಿ ಕಾಯಿಲೆ, ಶಿಲೀಂಧ್ರ ರೋಗ, ಕೊರತೆಯಿಂದ ಉಂಟಾಗುವಂಥ ಕಾಯಿಲೆ ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಜೋಡಿಗಳನ್ನು ನಾವು ಗುರುತಿಸೋದಾದರೆ ಹೆಮೋಫಿಲಿಯಾ, ವಂಶವಾಹಿ ಕಾಯಿಲೆ, ಮಧುಮೇಹ, ಹಾರ್ಮೋನು ಏರುಪೇರು, ಮೂರನೇದಾಗಿ ರಿಕೆಟ್ಸ್, ಕೊರತೆಯಿಂದ ಉಂಟಾಗುವಂಥ ಕಾಯಿಲೆ, ರಿಂಗ್ವರ್ಮ್, ಶಿಲೀಂಧ್ರ ರೋಗ. ಸೊ 1, 2, 1, 4 ಮತ್ತು 3 ಆಪ್ಷನ್ 2 ಸರಿಯಾದಂಥ ಉತ್ತರ. ಕಿಣ್ವಗಳು ಮತ್ತು ಪ್ರೋಟೀನ್ಗಳಿಗೆ ಸಂಬಂಧಿಸಿದಂತೆ ಈ ಹೇಳಿಕೆಗಳನ್ನು ಪರಿಗಣಿಸಿ. ಈ ಕೆಳಗಿನಂತೆ ಕಿಣ್ವಗಳು ಮತ್ತು ಪ್ರೋಟೀನ್ಗಳು ಪರಸ್ಪರ ಹೀಗೆ ಸಂಬಂಧಿಸಿವೆ. ಸೊ ಯಾವ ರೀತಿ ಅಂತ ಎರಡಕ್ಕೂ ಸಂಬಂಧವನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಯಾವ್ದು ಸರಿ ಅಂತ ನಾವು ಗುರುತಿಸ್ಬೇಕಾಗತ್ತೆ. ಸರಿಯಾದ ಉತ್ತರ ಬಿ ಮತ್ತು ಡಿ ಅಂತ ಹೇಳಿದ್ರೆ ಎಲ್ಲ ಕಿಣ್ವಗಳು ಪ್ರೋಟೀನ್ಗಳಾಗಿರ್ತವೆ ಮತ್ತು ಎಲ್ಲ ಪ್ರೋಟೀನ್ಗಳು ಕಿಣ್ವಗಳು ಆಗಿರುವುದಿಲ್ಲ. ಎಲ್ಲ ಕಿಣ್ವಗಳು ಪ್ರೋಟೀನ್ಗಳಾಗಿರ್ತವೆ ಆದರೆ ಎಲ್ಲ ಪ್ರೋಟೀನ್ಗಳು ಕಿಣ್ವಗಳಾಗಿರುವುದಿಲ್ಲ ಅನ್ನೋದು ಸರಿ, ಬಿ ಮತ್ತು ಡಿ ಸರಿಯಾಗಿದೆ. ನೋಬೆಲ್ ಶಾಂತಿ ಪ್ರಶಸ್ತಿ ವಿಜೇತೆ ಮಲಾಲ ಯೂಸುಫ್ ಝಾ ಅವರು ಇತ್ತೀಚೆಗೆ ಯಾವ ರಾಷ್ಟ್ರದ ಗೌರವಾನ್ವಿತ ಪೌರತ್ವವನ್ನು ಪಡೆದುಕೊಂಡಿದ್ದಾರೆ? ಸರಿಯಾದ ಉತ್ತರ ಕೆನಡಾ. ಪ್ರಚಲಿತ ವಿದ್ಯಮಾನದ ಪ್ರಶ್ನೆ ಇದಾಗಿದೆ. ಅಮ್ಮಕ್ಕೂ ವಂದನಂ,
ಎಂಬ ವಿಶಿಷ್ಟ ಕಾರ್ಯಕ್ರಮವನ್ನು ಯಾವ ರಾಜ್ಯ ಸರ್ಕಾರವು ತಾಯಂದಿರಿಗೆ ಗೌರವ ನೀಡುವ ಸೂಚಕವಾಗಿ ಶಾಲೆಗಳಲ್ಲಿ ಜಾರಿಗೆ ತಂದಿದೆ? ಸರಿಯಾದ ಉತ್ತರ ಆಂಧ್ರಪ್ರದೇಶ. ನೈಜ ಕರೆನ್ಸಿಗಳಿಗೆ ಸಂಬಂಧಿಸಿದಂತೆ ಅಸ್ತಿತ್ವದಲ್ಲಿರುವ ಚೌಕಟ್ಟುಗಳ ಪರೀಕ್ಷೆಗಳಿಗೆ ಕೇಂದ್ರ ಸರ್ಕಾರವು ಯಾವ ಸಮಿತಿಯನ್ನು ರಚನೆ ಮಾಡಿದೆ? ದಿನೇಶ್ ಶರ್ಮಾ ಸಮಿತಿ. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಬಿಡುಗಡೆಯಾದಂತಹ ಮಾತೋಶ್ರೀ ಎಂಬ ಪುಸ್ತಕದ ಲೇಖಕರು ಯಾರು? ಸರಿಯಾದ ಉತ್ತರ ಸುಮಿತ್ರಾ ಮಹಾಜನ್. ಕೇಂದ್ರ ಸರ್ಕಾರವು ಯಾವ ವಲಯದಲ್ಲಿ ಸಂಪದ ಯೋಜನೆಯನ್ನು ಜಾರಿಗೆ ತರಲು ಯೋಜಿಸಿದೆ? ಆಯ್ಕೆ ಮೂರು, ಆಹಾರ ಸಂಸ್ಕರಣೆ. ಡಿಜಿಟಲ್ ಆರ್ಥಿಕತೆಯ ಕುರಿತಂತೆ ಮೊಟ್ಟ ಮೊದಲ U20 ಡಿಜಿಟಲ್ ಸಚಿವಾಲಯದ ಸಭೆಯು ಯಾವ ದೇಶದಲ್ಲಿ ನಡೆಯಲಿದೆ? ಸರಿಯಾದ ಉತ್ತರ ಜರ್ಮನಿ. ICC ಚಾಂಪಿಯನ್ಸ್ ಪಾರಿತೋಷಕ 2017ಕ್ಕಾಗಿ ಅಧಿಕೃತ ನಾವೀನ್ಯ ಪಾಲುದಾರರಾಗಿ ಯಾವ ಕಂಪನಿಯನ್ನು ಹೆಸರಿಸಲಾಗಿದೆ? ಆಯ್ಕೆ ನಾಲ್ಕು, ಇಂಟೆಲ್. ಅನ್ನಪೂರ್ಣ ಭೋಜನಾಲಯಗಳೆಂಬ ಅಗ್ಗದ ಬೆಲೆಯ ಆಹಾರ ಕ್ಯಾಂಟೀನ್ಗಳನ್ನು ಯಾವ ರಾಜ್ಯ ಸರ್ಕಾರ ಜಾರಿಗೆ ತರಲು ಯೋಜಿಸಿದೆ? ಉತ್ತರ ಪ್ರದೇಶ. ಇವೆಲ್ಲ 2017ರ ಪ್ರಚಲಿತ ವಿದ್ಯಮಾನದ ಪ್ರಶ್ನೆಗಳಾಗಿವೆ. ಭಾರತದ ಪ್ರಥಮ NBA ಬ್ಯಾಸ್ಕೆಟ್ಬಾಲ್ ಶಾಲೆಯು ಯಾವ ನಗರದಲ್ಲಿ ಪ್ರಾರಂಭವಾಗಿದೆ? ಇದು ಕೂಡ ಪ್ರಚಲಿತ ವಿದ್ಯಮಾನದ ಪ್ರಶ್ನೆ. ಸರಿಯಾದ ಉತ್ತರ ಮುಂಬೈ. 100 ವರ್ಷಗಳ ಐತಿಹಾಸಿಕ ಚಂಪಾರಣ್ಯ ಸತ್ಯಾಗ್ರಹದ ಸ್ಮರಣಾರ್ಥ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಸ್ವಚ್ಛಗ್ರಹ ಬಾಪೋಕೋ ಕಾವ್ಯಾಂಜಲಿ ಎಂಬ ಶೀರ್ಷಿಕೆಯಡಿಯಲ್ಲಿ ಪ್ರದರ್ಶನವನ್ನು ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ನವದೆಹಲಿ. IPLಗೆ ಸಂಬಂಧಿಸಿದಂತೆ ಎರಡು ಪಟ್ಟಿಗಳನ್ನು ಕೊಟ್ಟಿದ್ದಾರೆ, ಒಂದು ಕಡೆ IPL ಆಟಗಾರರು ಮತ್ತೊಂದು ಕಡೆ ತಂಡಗಳು. ನೆನಪಿರಲಿ, ಇದು 2017ರ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಸಮಯದಲ್ಲಿ ತಂಡ ಇದ್ದ ಹಾಗೆ ನಾವು ಪರಿಗಣನೆ ಮಾಡ್ಕೋಬೇಕಾಗುತ್ತೆ. ಸೊ ಅಶಿಮ್ ಆಮ್ಲಾ, ಬೆನ್ ಸ್ಟ್ರೋಕ್ಸ್, ಕ್ರಿಸ್ ಗೇಲ್, ಸುನಿಲ್ ನಾರಾಯಣ್ ಮತ್ತೊಂದು ಕಡೆ ಆ ತಂಡಗಳನ್ನು ಕೊಟ್ಟಿದ್ದಾರೆ, ಯಾವ್ಯಾವುದು ಅಂತ ನಾವು ಮ್ಯಾಚ್ ಮಾಡಿ ನೋಡೋದಾದರೆ. ಸರಿಯಾದಂಥ ಉತ್ತರವನ್ನು ನಾವು ನೋಡೋದಾದರೆ ಇಲ್ಲಿ ಮ್ಯಾಚ್ ಅಪ್ ಮಾಡಿದ್ದಾರೆ. ಆಯ್ಕೆ ಎರಡು ಸರಿಯಾದಂಥ ಉತ್ತರ, ನೀವು ಚೆಕ್ ಮಾಡ್ಕೋಬೋದು. 2017ರ ತಂಡದ ಪ್ರಕಾರ ನೀವು ಆಟಗಾರರನ್ನು ನೋಡ್ಕೋಬೇಕಾಗತ್ತೆ. ಭಾರತದ ಯಾವ ರಾಜ್ಯದಲ್ಲಿ ನೊಮಾಡಿಕ್ ಆನ್ ಎಂಬ ಇಂಡೋ ಮಂಗೋಲಿಯನ್ ಜಂಟಿ ಮಿಲಿಟರಿ ಕಾರ್ಯಾಚರಣೆಯ 12ನೇ ಆವೃತ್ತಿ ನಡೆಯಿತು? ಸರಿಯಾದಂಥ ಉತ್ತರ ಮಿಜೋರಾಂ. ವಿದ್ಯುತ್ ಮಗ್ಗಗಳ ವಲಯದ ಪುನರುಜ್ಜೀವನಕ್ಕಾಗಿ ಪವರ್ಟೆಕ್ಸ್ ಎಂಬ ಯೋಜನೆಯನ್ನು ಭಾರತದ ಯಾವ ಕೇಂದ್ರ ಸಚಿವರು ಜಾರಿಗೆ ತಂದಿದ್ದಾರೆ? ಸರಿಯಾದಂಥ ಉತ್ತರ ಸ್ಮೃತಿ ಇರಾನಿ. ಇದು ಕೂಡ ಪ್ರಚಲಿತ ವಿದ್ಯಮಾನದ ಪ್ರಶ್ನೆ, ಆ ಒಂದು ಸಮಯದಲ್ಲಿ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಇದು ಕೂಡ ಕರೆಂಟ್ ಅಫೇರ್ಸ್. ಸೊ ಇವೆಲ್ಲ ಬದಲಾಗಿರ್ತವೆ, ಸಚಿವರು ಬದಲಾಗಿರ್ತಾರೆ, ಸ್ಥಾನಗಳು ಬದಲಾಗಿರ್ತವೆ, ಹಾಗೆ IPL ತಂಡಗಳ ಸದಸ್ಯರು ಕೂಡ ಬದಲಾಗಿರ್ತಾರೆ, ಅದನ್ನ ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ಭಕ್ತಿ ಪಂಥದ ಮುಖ್ಯ ಸಂತರನ್ನು ಕಾಲಾನುಕ್ರಮಣದಲ್ಲಿ ಜೋಡಿಸಿ ಬರೆಯಿರಿ. ಯಾರಾದ್ಮೇಲೆ ಯಾರು ಅನ್ನೋ ಒಂದು ಕಾಲಾನುಕ್ರಮವನ್ನು ಜೋಡಿಸಿ ಬರೀಬೇಕು. ವಲ್ಲಭಾಚಾರ್ಯರು, ರಾಮಾನುಜಾಚಾರ್ಯರು, ನಿಂಬಾರಕ, ಮಧ್ವಾಚಾರ್ಯರು. ನಿಮಗಿರ್ತಕ್ಕಂಥ ಆಪ್ಷನ್ಗಳನ್ನು ನಾವು ನೋಡೋದಾದರೆ ಕೆಳಕೊಟ್ಟಿರೋ ಸಂಕೇತಗಳ ಮೂಲಕ ಗುರುತಿಸಿ ಅಂತ ಹೇಳಿದ್ದಾರೆ. ಸರಿಯಾದಂಥ ಉತ್ತರ BCDA, ಅಂದರೆ ರಾಮಾನುಜಾಚಾರ್ಯರು 1, ನಿಂಬಾರಕ 2, ಮಧ್ವಾಚಾರ್ಯರು 3, ವಲ್ಲಭಾಚಾರ್ಯರು 4. ವಿಜಯನಗರದ ಸಾಮ್ರಾಜ್ಯದ ದೊರೆಗಳಲ್ಲಿ ಯಾವ ಕೆಳಗಿನ ದೊರೆಯು ಆತನ ಸೈನ್ಯದಲ್ಲಿ ಮುಸ್ಲಿಮರನ್ನು ನೇಮಿಸಿಕೊಂಡಿದ್ದನು, ಅವರಿಗೆ ಭೂಮಿಯನ್ನು ನೀಡಿದ್ದನು, ಮಸೀದಿಯನ್ನು ಕಟ್ಟಿದ್ದನು ಮತ್ತು ತನ್ನ ಸಿಂಹಾಸನದ ಮುಂದೆ ಪವಿತ್ರ ಕುರಾನನ್ನು ಇಟ್ಟುಕೊಂಡಿದ್ದನು? ಸರಿಯಾದ ಉತ್ತರ 2ನೇ ದೇವರಾಯ. ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಯು ಕಿತ್ತಳೆ ನಾಡು ಎಂದು ಪ್ರಸಿದ್ಧಗೊಂಡಿದೆ? ಆಯ್ಕೆ 3, ಕೊಡಗು ಜಿಲ್ಲೆ. ಚಹಲ್ ಗನಿ 40 ಟರ್ಕ್ ನೋಬಲ್ಗಳ ದಳಗಳನ್ನು ರೂಪುಗೊಂಡಿದ್ದು ಯಾರಿಂದ? ಸರಿಯಾದ ಉತ್ತರ ಇಲ್ತಮಸ್. ಆಭಂಗಗಳು ಎಂಬ ಭಕ್ತಿಗೀತೆಗಳನ್ನು ರಚಿಸಿದಂಥವರು ಯಾರು? ಆಯ್ಕೆ 2, ಸಂತ ತುಕಾರಾಮ್ ಅವರು. ಈ ಕೆಳಗಿನ ಯಾವ ಸ್ಥಳದಲ್ಲಿ ಕರ್ನಾಟಕ ಏಕೀಕರಣದ ಸಭೆಯು ಸ್ಥಾಪಿಸಲ್ಪಟ್ಟಿತು? ಸರಿಯಾದಂಥ ಉತ್ತರ ಬೆಳಗಾವಿ.
ಅಕ್ಬರನ ವಿರುದ್ಧ ಧೈರ್ಯವಾಗಿ ಹೋರಾಡಿದ ಪ್ರಖ್ಯಾತ ರಾಣಿ ಚಾಂದ್ ಬಿಬಿಯು ಕೆಳಗಿನ ಯಾವ ರಾಜ್ಯಕ್ಕೆ ಸೇರಿದವಳಾಗಿದ್ದಾಳೆ? ಸರಿಯಾದ ಉತ್ತರ ಅಹಮದ್ ನಗರ್. ಎದ್ದು ನಿಲ್ಲು ಭಾರತ ಯೋಜನೆಯಡಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೊಟ್ಟ ಮೊದಲನೇದಾಗಿ ಹೇಳಿಕೆಗಳನ್ನು ನೀವು ಓದ್ಕೋಬಹುದು, ವಿಡಿಯೋ ಪಾಸ್ ಮಾಡಿ. ಎರಡು ಮೂರು ಹೇಳಿಕೆಗಳಿದೆ. ಸಂಕೇತಗಳ ಸಹಾಯದಿಂದ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಸರಿಯಾದಂಥ ಉತ್ತರ ಅವರು ಹೇಳ್ತಿರೋದು ಎ ಮತ್ತು ಸಿ, ಅಂದರೆ ಮೊದಲನೇ ಮತ್ತು ಮೂರನೇ ಹೇಳಿಕೆ ಸರಿ ಅಂತ ಹೇಳ್ತಿದ್ದಾರೆ. ಈ ಯೋಜನೆಯು ಪ್ರತಿ ಬ್ಯಾಂಕ್ ಶಾಖೆಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಮಹಿಳಾ ಉದ್ಯಮಶೀಲರಿಗೆ ಮಾತ್ರ ಸಹಾಯ ಮಾಡುವ ಉದ್ದೇಶವನ್ನು ಹೊಂದಿದೆ, ಇದು ಸರಿ. ಮತ್ತು ಹಸಿರು ಕ್ಷೇತ್ರ ಉದ್ಯಮಶೀಲತೆಗೆ ಮಾತ್ರ ಇದು ಬೆಂಬಲವನ್ನು ನೀಡುತ್ತದೆ, ಇದು ಕೂಡ ಸರಿ. ಈ ಕೆಳಗಿನವುಗಳಲ್ಲಿ ತೊಡಗಿಕೊಳ್ಳುವ ರಾಜ್ಯಗಳ ಪರಿಸ್ಥಿತಿಗೆ ಕರೆನ್ಸಿ ಯುದ್ಧವು ಸಂಬಂಧಿಸಿದೆ. ಸರಿಯಾದಂಥ ಉತ್ತರ ತಮ್ಮ ಕರೆನ್ಸಿಗಳ ಅಪಮೌಲ್ಯ ಮಾಡುವಿಕೆ, ಡಿಮಾನಿಟೈಸೇಷನ್ ಅಂತ ನಾವೇನು ಕರಿತೀವಿ ಅದು. ಪ್ರಶ್ನೆ ಸಂಖ್ಯೆ 40. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸಂಕೇತಗಳ ಸಹಾಯದಿಂದ ಗುರುತಿಸಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕಾರ್ಯಗಳು ಇದನ್ನು ಒಳಗೊಳ್ಳುವುದಿಲ್ಲ. ಯಾವುದನ್ನು ಒಳಗೊಳ್ಳುವುದಿಲ್ಲ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅಂತ 4ನ್ನು ಕೊಟ್ಟಿದ್ದಾರೆ. ಸರಿಯಾದಂಥ ಉತ್ತರ ಬಿ ಮತ್ತು ಡಿ. ಆದಾಯ ಸಂಗ್ರಹಣೆಯ ಮೇಲ್ವಿಚಾರಣೆ ಹಾಗೂ ಸಾರ್ವಜನಿಕ ವೆಚ್ಚದ ಮರುಪರಿಶೀಲನೆ ಎರಡು ಕೂಡ RBIನ ಕಾರ್ಯಗಳಲ್ಲಿ ಬರುವುದಿಲ್ಲ. ಸೊ ಇನ್ನುಳಿದಂಥ ಪ್ರಶ್ನೆಗಳನ್ನು ನಾನು ಮತ್ತೊಂದು ಪಾರ್ಟಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.